ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಈಗ ತಾನೇ ನಾನು ಯೋಗ ಮಾಡಿದೆ. ಸೊ ಮನೆಯಲ್ಲಿ ಎವ್ರಿಡೇ ಯೋಗ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಸ್ವಲ್ಪ ದಿನದ ಹಿಂದೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋದಕ್ಕೆ ಆಗಲಿಲ್ಲ. 21 ಡೇಸ್ನ ಲಾಕ್ಡೌನ್ ಪೀರಿಯಡ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಹೀಗೆ ಹೇಳೋದಿತ್ತು. ಸೊ ಅದಕ್ಕಿಂತ ಮುಂಚೆ ನನ್ನ ಒಂದು ರೆಸಿಪಿ ಚಾನಲ್ ಏನಿದೆ, ಸಕ್ಕೀಸ್ ವೆಜ್ ಕಿಚನಲ್ಲಿ, ಇವತ್ತು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಅಲ್ಲಿ ಸ್ಟೈಲ್ನ ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತ ಹೇಳಿ. ಸೊ ಖಂಡಿತ ಮಿಸ್ ಮಾಡಿದೆ ನೋಡಿ, ಯಾಕೆಂತಂದರೆ ಹೀಗೆ ಹೋಟೆಲ್ ಸ್ಟೈಲ್ನ ಟೊಮೆಟೊ ಬಾತನ್ನು ಮಾಡೋದು ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಸ್ಪೆಷಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಹಾಕಿ ಮಾಡಿದ್ರಂತೂ ತುಂಬಾ ಸೂಪರಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಆ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ. ಸೊ ಅದರ ಜೊತೆಗೆ ಈಗ 21 ಡೇಸ್ ಲಾಕ್ಡೌನ್ ಏನಿದೆ, ಆಲ್ಮೋಸ್ಟ್ ಇವತ್ತು 5th ಡೇ. ಸೊ ಇನ್ನೂ ಸಹ ಜನರು ತುಂಬಾ ಕೇರ್ಲೆಸ್ ಆಗಿ ಕೆಲವೊಂದು ಕಡೆ ನಡ್ಕೊತಾ ಇದ್ದಾರೆ. ಹೊರಗಡೆ ಬರ್ತಾರೆ ಮತ್ತು ಮಾರ್ಕೆಟಿಗೆಲ್ಲ ಹೋಗ್ತಾರೆ, ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಗುಂಪು ಗುಂಪಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ. ದಯವಿಟ್ಟು ಅದನ್ನು ಮಾಡಬೇಡಿ, ಯಾಕೆಂತಂದರೆ ನಿಮ್ಮಿಂದ ನಿಜವಾಗ್ಲೂ ನಿಮಗೆ ಊಹೆನೇ ಮಾಡ್ಕೊಳ್ಳದೆ ಇರೋಷ್ಟು ಬೇರೆಯವರಿಗೆ ಅದು ಹರಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ಖಂಡಿತವಾಗ್ಲೂ ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನು ಚಾಚು ತಪ್ಪದೆ ಕಣ್ಣು ಮುಚ್ಕೊಂಡು ಪಾಲಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಖಂಡಿತ ಗೌರ್ಮೆಂಟ್ ಅವರು ನಮ್ಮ ಒಳ್ಳೆಯದಕ್ಕೆ ಅಂತಲೇ ಇದನ್ನು ಮಾಡ್ತಾ ಇರೋದು. ಸೊ ಹಾಗಾಗಿ ಎಲ್ಲರೂ ಅದನ್ನು ಪಾಲಿಸಿ ಅಂತ ಹೇಳ್ತಾ. ಸೊ ಕೊರೋನಾ ಅನ್ನೋದು ತುಂಬ ಒಂದು ದೊಡ್ಡ ಸೋಂಕಾಗಿ ಬೆಳೀತಾ ಇದೆ ಅಷ್ಟೇ, ಬಟ್ ಅದ್ರ ಬಗ್ಗೆ ನಾವು ಎಚ್ಚರ ವಹಿಸಿದ್ರೆ ಖಂಡಿತವಾಗ್ಲೂ ನಮಗೆ ಬರದೇ ಇರೋ ಥರ ನಾವು ತಡೀಬೋದು. ಸೊ ಹಾಗಾಗಿ ತುಂಬ ಅದ್ರ ಬಗ್ಗೆ ಜಾಸ್ತಿ ಓ ಏನೋ ಆಗಿಬಿಡುತ್ತೆ, ಅದು ಜೀವನೇ ತೆಗೆದುಬಿಡುತ್ತೆ ಅನ್ನೋಷ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ ಅದು ಒಂದು ಸಹ ಒಂದು ನಾರ್ಮಲ್ ಆದ ಫ್ಲೂ ಥರನೇ ಬರುತ್ತೆ. ಆ್ಯಂಡ್ ಅದಕ್ಕೆ ಸಹ ಈಗ ಪ್ರಾಪರ್ ಆದ ಮೆಡಿಸನನ್ನು ತೊಗೊಂಡು ನೀವು ಪ್ರಾಪರ್ ಆದ ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಅದು ಸಹ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ತುಂಬ ಜನ ಕ್ಯೂರ್ ಆಗಿದ್ದಾರೆ ಸಹ. ಸೊ ಹಾಗಾಗಿ ಅದು ಬಂದುಬಿಟ್ರೆ ಸತ್ತೇ ಹೋಗ್ಬಿಡ್ತೀವಿ ನಾವು ಅನ್ನೋ ಥರ ಆಡೋದನ್ನು ಮೊದಲು ನಿಲ್ಲಿಸಿ. ಖಂಡಿತ ಭಯ ಪಡಬೇಡಿ, ನಿಮಗೆ ಆ ರೀತಿಯ ಯಾವುದೇ ಸಿಂಪ್ಟಮ್ಸ್ ಏನಾದರೂ ಬಂದಿದ್ದರೆ ನೀವೇ ಧೈರ್ಯವಾಗಿ ಹೋಗಿ ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡಿ ಟೆಸ್ಟನ್ನು ಮಾಡಿಸಿ. ಮತ್ತು ಈವನ್ ಪಾಸಿಟಿವ್ ಆಗಿ ಬಂದಿದ್ದರೆ ಸಹ ಏನು ಹೆದರ್ಕೋಬೇಡಿ, ಖಂಡಿತ ನೀವು ಹುಷಾರಾಗ್ತೀರಾ. ಯಾರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರಲ್ವೋ ಅವ್ರಿಗೆ ಮಾತ್ರ ಸ್ವಲ್ಪ ಜಾಸ್ತಿಯಾಗಿ ಇದು ಎಫೆಕ್ಟ್ ಆಗಿ ಸಾವು ನೋವುಗಳು ಆಗ್ತಾ ಇದೆ ಅನ್ನೋದಷ್ಟೇ. ಸೊ ಇಮ್ಯುನಿಟಿ ಪವರ್ ಜಾಸ್ತಿ ಚೆನ್ನಾಗಿರೋರಿಗೆ ಖಂಡಿತ ಇದು ಯಾವುದೇ ರೀತಿಯ ಹಾರ್ಮನ್ನು ಮಾಡಲ್ಲ. ಸೊ ಹಾಗಾಗಿ ಧೈರ್ಯವಾಗಿರಿ, ಯಾವುದೇ ರೀತಿಯ ಒಂದು ಫ್ಲೂ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಅಥವಾ ಈವನ್ ಜ್ವರ ಬಂದಿರ್ಬೋದು, ನಿರ್ಲಕ್ಷ್ಯ ಮಾಡದೆ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ. ಈ ಟೈಮಲ್ಲಿ ಆದಷ್ಟು ಸಹ ನಮ್ಮ ಬಾಡಿಯನ್ನು ಸ್ವಲ್ಪ ಬಿಸಿಯಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಸಹ ಮನೆ ಮದ್ದುಗಳನ್ನು ಬಳಸಿ, ಲೈಕ್ ಕಷಾಯಗಳಾಗಿರ್ಬೋದು. ನನ್ನ ಒಂದು ಚಾನಲಲ್ಲಿ ಸಹ ಕಷಾಯ ಹೇಗೆ ಮಾಡೋದು ಕೋಲ್ಡ್ ಆ್ಯಂಡ್ ಕಾಫಿಗೆ ಅಂತ ಹೇಳಿ ಹಾಕಿದ್ದೀನಿ. ಸೊ ಅದನ್ನು ಸಹ ನೀವು ಮಾಡ್ಕೋಬೋದು. 3 ರೀತಿಯ ಕಷಾಯವನ್ನು ನಾನಲ್ಲಿ ತೋರಿಸಿದ್ದೀನಿ. ಸೊ ಹಾಗಾಗಿ ಆ ಒಂದು ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಸಹ ಸಾಮಾನ್ಯವಾದ ಕೋಲ್ಡು ಮತ್ತು ಕಾಫು ಸಹ ಕಮ್ಮಿ ಆಗುತ್ತೆ. ಅದರ ಜೊತೆಗೆ ಮೈಯ ತಾಪಮಾನ ಸಹ ಏರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಒಳ್ಳೆಯ ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ, ಆದಷ್ಟು ನೀರನ್ನು ಜಾಸ್ತಿ ಸೇವಿಸಿ, ಮತ್ತು ಸ್ವಚ್ಛತೆ ಕಡೆ ಗಮನ ಕೊಡಿ. ಸ್ವಲ್ಪ ಫ್ರೀಕ್ವೆಂಟಾಗಿ ಕೈಯನ್ನು ವಾಶ್ ಮಾಡ್ತಾ ಇರಿ. ಸೊ ಇದಿಷ್ಟನ್ನು ಪಾಲಿಸಿದ್ರೆ ಖಂಡಿತ ಕೊರೋನಾ ನಮಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಿತ್ತು ಅಂತಂದರೆ, ದಯವಿಟ್ಟು ಯಾರೂ ಸಹ ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಕುತ್ಕೊಂಡು ನ್ಯೂಸನ್ನು ನೋಡಬೇಡಿ. ಯಾಕೆಂತಂದರೆ ಏನಾಗ್ತಿದೆ ಅಂತಂದರೆ, ನಾವು ನಮ್ಮೊಳಗಿರುವ ಭಯವನ್ನು ಇನ್ನೂ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಅಂದರೆ ಕೊರೋನಾ ಬಗ್ಗೆ. ಸೊ ಹಾಗಾಗಿ ನಾವು ಜಾಸ್ತಿ ನ್ಯೂಸ್ ನೋಡಿದಷ್ಟು ಅದರಲ್ಲಿ ತೋರಿಸುವಂತಹ ಘಟನೆಗಳು ಅಥವಾ ವಿಚಾರದಿಂದ ನಾವು ತುಂಬಾ ಇನ್ನೂ ಸಹ ಭಯಭೀತರಾಗ್ತಾ ಇದ್ದೀವಿ, ಪ್ಯಾನಿಕ್ ಆಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮೇಲಿರುವ ಒಂದು ನಂಬಿಕೆಯನ್ನು ನಾವು ಕಳ್ಕೊತಾ ಇದ್ದೀವಿ. ಆ್ಯಂಡ್ ತುಂಬ ವಿಷಯಗಳನ್ನು ತಿಳ್ಕೊಳ್ಳೋದು ಸಹ ಈ ಟೈಮಲ್ಲಿ ತಪ್ಪಾಗುತ್ತೆ. ಸೊ ಹಾಗಾಗಿ ನ್ಯೂಸನ್ನು ನೋಡೋದನ್ನು ಒಂದು ನಿರ್ದಿಷ್ಟ ಅವಧಿಗೆ ಸೀಮಿತ ಪಡಿಸ್ಕೊಳ್ಳಿ. ಅಂದರೆ ಅಪ್ಡೇಟ್ ಆಗಬೇಕು, ಅಪ್ಡೇಟ್ ಆಗಬಾರ್ದು ಅಂತ ನಾನು ಹೇಳಲ್ಲ ಈ ಟೈಮಲ್ಲಿ, ಬಟ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಎಲ್ಲವನ್ನು ತಲೆಗೆ ಹಾಕ್ಕೊಂಡು ಸುಮ್ಮನೆ ಬೇಡದೇ ಇರೋ ಚಿಂತೆಯನ್ನು ಮಾಡಬೇಡಿ. ಸೊ ಅದರ ಜೊತೆಗೆ ಮನೆಯಲ್ಲೇ ಮನೆಯವರೆಲ್ಲ ಇರ್ತೀವಿ. ಸೊ ಹಾಗಾಗಿ ಹೇಗೆ ಟೈಮ್ ಪಾಸ್ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ನಾನು ನಿಮಗೆ ಹೇಳಬೇಕಾಗಿತ್ತು.
ಸೊ ಈ ಒಂದು ಟೈಮನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಬೋರ್ ಆಗುತ್ತೆ ಅಥವಾ ಬೇಜಾರಾಗುತ್ತೆ ಅಂತ ಅಂದ್ಕೋಬೇಡಿ. ಎಷ್ಟೋ ದಿನದಿಂದ ಎಷ್ಟೊಂದು ಕೆಲಸಗಳು ಪೆಂಡಿಂಗ್ ಇರುತ್ತೆ ಮನೆ ಒಳಗೇ, ಸೊ ಅದನ್ನೆಲ್ಲ ಆದಷ್ಟು ಸಹ ಮಾಡೋದಕ್ಕೆ ಟ್ರೈ ಮಾಡಿ. ಮನೆಯವರ ಎಲ್ಲರ ಹೆಲ್ಪನ್ನು ತಗೊಳ್ಳಿ, ಮಕ್ಕಳಾಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಅಥವಾ ಯಾರೇ ಮನೆಯಲ್ಲಿದ್ದರೂ ಎಲ್ಲರನ್ನು ಒಂದು ಕೆಲಸದಲ್ಲಿ ತೊಡಸೋ ಅಂಥ ಜವಾಬ್ದಾರಿಯನ್ನು ನೀವು ತಗೊಳ್ಳಿ. ಖಂಡಿತ ಸ್ಟಾರ್ಟಿಂಗಲ್ಲಿ ಯಾರೂ ಅದಕ್ಕೆ ಬಹುಮತ ಕೊಡದೇ ಇರ್ಬೋದು, ಅಂದರೆ ಒಪ್ಕೊಳ್ಳದೆ ಇರ್ಬೋದು ಮಾಡೋದಕ್ಕೆ, ಬಟ್ ಸ್ಲೋಲಿ ಸ್ಲೋಲಿ ಅವ್ರಿಗೂ ಸಹ ಮಾಡೋದು ಇಷ್ಟ ಆಗುತ್ತೆ ಒಳ್ಳೆಯ ರೀತಿಯಲ್ಲಿ ಹೇಳಿದಾಗ. ಸೊ ಹಾಗೆ ಮನೆಯಲ್ಲಿ ಯಾವುದೋ ಒಂದು ಕಾರ್ನರನ್ನು ತುಂಬ ದಿನದಿಂದ ನೀವು ಕ್ಲೀನ್ ಮಾಡದೇ ಇರ್ಬೋದು, ಸೊ ಅದನ್ನು ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಕ್ಕಳ ಕೈಯಲ್ಲಿ ಮಾಡಿಸೋದಿರ್ಬೋದು ಅಥವಾ ಮಕ್ಕಳ ಜೊತೆ ಸೇರಿಕೊಂಡು ನಾವು ಸಹ ಕೆಲವೊಂದಷ್ಟು ಕಾರ್ಟೂನ್ ಶೋಸನ್ನು ನೋಡಿ ಎಂಜಾಯ್ ಮಾಡೋದಿರ್ಬೋದು. ಸೊ ನಾವು ಬೆಳೆದ್ವಿ ಅಂದರೆ ದೊಡ್ಡವರಾದ್ವಿ ಅಂತ ಅಂದ ಮಾತ್ರಕ್ಕೆ ಮತ್ತೆ ಕಾರ್ಟೂನ್ ನೋಡಬಾರ್ದು ಅಂತ ಏನೂ ಇಲ್ಲ ಅಲ್ವಾ. ಖಂಡಿತ ನಿಮ್ಮ ಮಕ್ಕಳಿಗೆ ಇಷ್ಟ ಆಗುವಂತಹ ಕಾರ್ಟೂನನ್ನು ಒಂದೆರಡು ಎಪಿಸೋಡನ್ನು ಅವ್ರ ಜೊತೆ ಕುತ್ಕೊಂಡು ನೀವು ಸಹ ಎಂಜಾಯ್ ಮಾಡಿ. ಸೊ ಅವ್ರಿಗೂ ಸಹ ಖುಷಿಯಾಗುತ್ತೆ, ನಿಮಗೂ ಸಹ ನಿಮ್ಮ ಬಾಲ್ಯದ ನೆನಪುಗಳು ಮರುಕಳಿಸುತ್ತೆ ಮತ್ತು ನಿಮ್ಮ ಮೈಂಡು ಸಹ ಪಾಸಿಟಿವ್ ಆಗಿ ಇರುತ್ತೆ. ಅದರ ಜೊತೆಗೆ ಇನ್ನೊಂದಷ್ಟು ಐಡಿಯಾಸ್ ಅಂದರೆ ನಿಮ್ಮ ಹಾಬೀಸ್ ಏನಿದೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ. ನಿಮಗೆ ಏನು ಮಾಡೋದಕ್ಕೆ ಇಷ್ಟ, ಬಟ್ಟೆ ಹೊಲಿಯೋದು ಇರ್ಬೋದು ಅಥವಾ ಕುಚ್ಚು ಹಾಕೋದಿರ್ಬೋದು ಅಥವಾ ಬೇರೆ ಯಾವುದೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದಿರ್ಬೋದು ಅಥವಾ ಈವನ್ ಬುಕ್ಸನ್ನು ಓದೋದಿರ್ಬೋದು ಅಥವಾ ಯಾವುದೂ ಆಗಲಿಲ್ಲ ಅಂತಂದರೆ ಮಕ್ಕಳ ಜೊತೆಗೇ ಸೇರಿಕೊಂಡು ದಮ್ ಷರತ್ಸ್ ಆಡೋದಿರ್ಬೋದು ಅಥವಾ ಅಂತ್ಯಾಕ್ಷರಿ ಆಡೋದಿರ್ಬೋದು. ಇಲ್ಲಪ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ವಯಸ್ಸಾದವರು ಇದ್ದಾರೆ ಅಂದರೆ ಅವ್ರಿಗೆ ದಮ್ ಷರತ್ಸ್ ಆಗಲಿ ಅಥವಾ ಅಂತ್ಯಾಕ್ಷರಿ ಆಗಲಿ ಗೊತ್ತಿಲ್ಲ ಅಂತ ಅನ್ನೋರು ಈವನ್ ಪಗಡೆ ಆಡ್ಬೋದು ಅಥವಾ ಚೌಕಾಬಾರ ಆಡ್ಬೋದು. ಸೊ ಆ ರೀತಿಯ ಹಳೆ ಆಟಗಳನ್ನು ಸಹ ಅಳುಗುಳಿ ಮನೆ ಆಡ್ಬೋದು. ಸೊ ಇಂಡೋರಲ್ಲಿ ಆಡ್ಬೋದಾದಂತಹ ಎಷ್ಟೊಂದು ಆಟಗಳಿದೆ, ಕೇರಮ್ ಆಡ್ಬೋದು. ಸೊ ಆ ರೀತಿ ತುಂಬ ಆಟಗಳನ್ನು ನೀವು ಮನೆಯೊಳಗೆ ಕೂತು ಈ ಟೈಮಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಫ್ಯಾಮಿಲಿ ಜೊತೆ ಇರೋದು ಬೋರು ಅಥವಾ ಮನೆಯೊಳಗೆ ಇರೋದು ಬೋರು ಅಂತ ಹೇಳಿ ಸುಮ್ಮನೆ ಕೂರೋದ್ರ ಬದಲು ಒಂದಲ್ಲ ಒಂದು ಆ್ಯಕ್ಟಿವಿಟಿನಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಾಗ ಈ ಒಂದು ಒಳಗಿರುವ ಪ್ರೋಸೆಸ್ಸನ್ನು ಇನ್ನೂ ಫನ್ನಾಗಿ ನಾವು ಕಳೀಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಸಹ ಆದಷ್ಟು ಈ ಟೈಮಲ್ಲಿ ವಿಡಿಯೋಸನ್ನು ಹಾಕಬಾರ್ದು ಅಂತ ಹೇಳಿ ಇಷ್ಟು ದಿನ ನಾನು ಹಾಕಿರಲಿಲ್ಲ, ಯಾಕೆಂತಂದರೆ ತುಂಬ ಸೆನ್ಸಿಟಿವ್ ಇದೆ ಈಗ ಇಶ್ಯೂ. ಸೊ ಈಗ ನಾ ವಿಡಿಯೋ ಮಾಡಿ ಹಾಕೋದ್ರಿಂದ ಎಷ್ಟು ಮಟ್ಟಿಗೆ ಅದನ್ನು ಬೇರೆಯವರು ಮಾಡೋದಕ್ಕೆ ಸಾಧ್ಯ ಅನ್ನೋದಿತ್ತು ಇಷ್ಟು ದಿನ ನನಗೆ ಗೊಂದಲ. ಆದರೆ ನಾನು ಹಾಗಂತ ಹೇಳಿ ಹಾಕ್ತೇನೆ ಇದ್ರೂ ತಪ್ಪಾಗುತ್ತೆ, ಯಾಕೆಂತಂದರೆ ಈಗ ಆ್ಯಕ್ಚುಲಿ ನಾನು ಒಂದು ಎರಡು ಮೂರು ವಿಡಿಯೋಸ್ ಏನೋ ಆಲ್ರೆಡಿ ಶೂಟ್ ಮಾಡಿರೋದಿದೆ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಆದಷ್ಟು ಈ ಟೈಮಲ್ಲಿ ಏನು ಮಾಡ್ಬೋದು, ನಾವು ಯಾವ ರೀತಿ ಅಡುಗೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅದಕ್ಕೆ ತಕ್ಕಂತೆ ನಾನು ವಿಡಿಯೋಸನ್ನು ಹಾಕ್ತೀನಿ ನನ್ನ ವೆಜ್ ಚಾನಲಲ್ಲಿ. ಆ್ಯಂಡ್ ಇನ್ನೊಂದು ಹೇಳಬೇಕಂತಂದರೆ ಈ ಒಂದು ಪೀರಿಯಡಲ್ಲಿ ದಯವಿಟ್ಟು ಯಾರೂ ಸಹ ನಿಮಗೆ ಸಿಕ್ಕಂತಹ ರಿಸೋರ್ಸಸ್ಸನ್ನು ಅಂದರೆ ನೀರಾಗಿರ್ಬೋದು, ದಿನಸಿ ಆಗಿರ್ಬೋದು, ಹಾಲಾಗಿರ್ಬೋದು, ಆ ರೀತಿ ಯಾವುದೇ ರಿಸೋರ್ಸನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ. ಯಾಕೆಂತಂದರೆ ತುಂಬ ಜನರಿಗೆ ನಮಗೇನು ಸಿಗ್ತಾ ಇದೆಯೋ ಅದು ಸಿಗದೇ ಇರೋ ಚಾನ್ಸಸ್ಸು ಸಹ ಇದೆ ಈ ಟೈಮಲ್ಲಿ. ಸೊ ಹಾಗಾಗಿ ನಮಗೆ ಸಿಕ್ಕಿರೋವಂತಹ ರಿಸೋರ್ಸಸ್ಸನ್ನು ನಾವು ತುಂಬಾ ಅಂದರೆ ಆದಷ್ಟು ಕನಿಷ್ಠ ಮಟ್ಟದಲ್ಲಿ ಆ್ಯಂಡ್ ತುಂಬ ಯೂಸ್ಫುಲ್ ಆಗೋ ರೀತಿ ನಾವು ಅದನ್ನು ಉಪಯೋಗಿಸ್ಬೇಕಾಗುತ್ತೆ. ಆ್ಯಂಡ್ ಆದಷ್ಟು ಅಡುಗೆ ಮಾಡುವಾಗ ವೆರೈಟೀಸನ್ನು ಮಾಡೋದನ್ನು ಈ ಟೈಮಲ್ಲಿ ಅಟ್ಲೀಸ್ಟು ಕಮ್ಮಿ ಮಾಡಿ ಸ್ವಲ್ಪ ದಿನದ ಮಟ್ಟಿಗೆ. ಆ್ಯಂಡ್ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಯಾವ ಅಡುಗೆಯನ್ನು ಮಾಡೋದಕ್ಕಾಗುತ್ತೆ ಅಂತ ನೋಡಿ. ಸೊ ನಿಮಗೆ ಸಹ ಕೆಲವೊಂದಷ್ಟು ರೆಸಿಪೀಸ್ ಗೊತ್ತಿರ್ಬೋದು, ಹೊಸ ಹೊಸ ರೆಸಿಪೀಸು, ಖಂಡಿತ ನನಗೆ ಅದನ್ನು ಮೇಲ್ ಮಾಡಿ ಅಥವಾ ತಿಳಿಸಿ ಕಮೆಂಟಲ್ಲಿ. ಖಂಡಿತ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಆ್ಯಂಡ್ ನಾನು ಅದರ ಬಗ್ಗೆ ಒಂದು ವಿಡಿಯೋ ಸಹ ಮಾಡಿ ಆ ಒಂದು ಪೂರ್ತಿಯಾದ ಕ್ರೆಡಿಟನ್ನು ನಿಮಗೆ ಕೊಡ್ತೀನಿ, ಹೆಸರು ಸಮೇತ ಅಥವಾ ಫೋಟೋ ಸಮೇತ ನಿಮ್ಮ ಹೆಸರನ್ನೇ ಹೇಳಿಬಿಟ್ಟು ನಾನು ಆ ಒಂದು ವಿಡಿಯೋವನ್ನು ಮಾಡ್ತೀನಿ. ಸೊ ನಾನು ಅಂದ್ಕೊಳ್ಳೋದು ಈ ಒಂದು ಕೊರೋನಾ ಬಂದಿದ್ದರಿಂದ ಅಫ್ಕೋರ್ಸ್ ತುಂಬ ಜನಕ್ಕೆ ಎಫೆಕ್ಟ್ ಆಗಿದೆ, ತುಂಬ ಚಿಂತಾಜನಕ ಸ್ಥಿತಿಯನ್ನು ಸಹ ಇದು ಉಂಟು ಮಾಡಿದೆ. ಬಟ್ ಅಟ್ ದ ಸೇಮ್ ಟೈಮ್ ಪಾಸಿಟಿವ್ ಸೈಡನ್ನು ನೋಡಬೇಕಾದ್ರೆ ಖಂಡಿತ ಇದರಿಂದ ತುಂಬಾ ಒಳ್ಳೆಯದು ಸಹ ಆಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಎಷ್ಟೋ ಜನ ತುಂಬ ದಿವಸದಿಂದ ಮನೆಯವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಅಂದರೆ ಮನೆಯವರಿಗೆ ಟೈಮ್ ಕೊಡದೆ ಇರೋರಿಗೆಲ್ಲ ಈಗ ಮನೆಯವರಿಗೆ ಟೈಮ್ ಕೊಡೋಷ್ಟು ಟೈಮ್ ಸಿಕ್ಕಿದೆ. ಅದರ ಜೊತೆಗೆ ಎರಡನೇದಾಗಿ ನನಗೆ ಯಾವಾಗಲೂ ತುಂಬ ಎಕ್ಸೈಟಿಂಗ್ ಅಂದರೆ ತುಂಬ ಖುಷಿ ಕೊಡೋ ಅಂಥ ವಿಷಯ ಏನಂತಂದರೆ
ಈ ಒಂದು 21 ಡೇಸ್ನ ಲಾಕ್ಡೌನ್ ಏನಿದೆ, ಜಸ್ಟ್ ಇಮ್ಯಾಜಿನ್ 21 ಡೇಸಲ್ಲಿ ಅಟ್ಲೀಸ್ಟ್ ಒಂದು 90% ಅಷ್ಟು ನಮ್ಮ ವೆಹಿಕಲ್ಸು, ಫ್ಯಾಕ್ಟ್ರೀಸು ಅಥವಾ ಏರ್ ಪೊಲ್ಯೂಷನ್ ಏನೇನು ಮಾಡ್ತಾ ಇದ್ವು ಅದ್ಯಾವುದು ಸಹ ಈಗ ವರ್ಕ್ ಆಗ್ತಾ ಇಲ್ಲ. ಸೊ ಅಂದರೆ ವೆಹಿಕಲ್ಸ್ ಓಡಾಡ್ತಾ ಇಲ್ಲ, ಫ್ಯಾಕ್ಟ್ರೀಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅದರಿಂದ ಎಷ್ಟು ನಮ್ಮ ವಾತಾವರಣ, ಇಡೀ ದೇಶದ ವಾತಾವರಣ ಎಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದಾಗ ನನಗಂತೂ ತುಂಬಾ ಖುಷಿಯಾಗುತ್ತೆ. ಸೊ ನಿಮಗೇನು ಅನಿಸುತ್ತೆ, ನಿಮಗೂ ಸಹ ಹೌದಪ್ಪ ಇದರಿಂದ ಯಾವುದೋ ಒಂದು ಒಳ್ಳೇದಾಗ್ತಿದೆ ಅಂತ ಯಾವುದಾದ್ರೂ ಪಾಯಿಂಟ್ ಅಂತ ಅನಿಸಿದ್ರೆ ಖಂಡಿತ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ಚಿಟ್ ಚಾಟ್, ಲೈಕ್ ಅರ್ಥ ಮಾಡ್ಕೊಳ್ಳೋಣ ಯಾವ್ಯಾವ ರೀತಿ ಎಲ್ಲ ಜನ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದಷ್ಟನ್ನು ಬಿಟ್ಟರೆ ಖಂಡಿತ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ನಂಬ್ತೀನಿ. ದಯವಿಟ್ಟು ಹೊರಗಡೆ ಎಲ್ಲೂ ಹೋಗಬೇಡಿ, ಆದಷ್ಟು ಸೇಫ್ ಆಗಿರಿ, ಆದಷ್ಟು ನಿಮ್ಮ ಸ್ವಚ್ಛತೆ ಬಗ್ಗೆ, ಮನೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಬಾಯ್.